ದೇವಿ, ಬ್ರಹ್ಮದೇವರನ್ನು ಭೇಟಿ ಮಾಡಿ ಬಹಳ ಸಮಯವಾಗಿದೆ. ಬ್ರಹ್ಮಲೋಕಕ್ಕೆ ಹೋಗಿ ಬರೋಣ, ಬರುವಿರಾ? ಸ್ವಾಮಿ, ಪತಿಯು ಇದ್ದಲ್ಲಿ ಮಡತಿತ ಬರುವುದು ರೂಢಿಗುಚಿತವಲ್ಲವೇ? ವಿಷ್ಣುದೇವ, ಲಕ್ಷ್ಮೀದೇವಿ, ನಿಮಗೆ ಬ್ರಹ್ಮಲೋಕಕ್ಕೆ ಸ್ವಾಗತ. ವಿಷ್ಣುದೇವ, ನಮ್ಮ ಭೇಟಿಯಾಗದೆ ಬಹಳ ಕಾಲವಾಯಿತಲ್ಲವೇ? ನಿಜ ಬ್ರಹ್ಮದೇವ. ಇಷ್ಟು ಕಾಲಾಂತರದ ನಂತರದಲ್ಲಿ ನೀವು ಇಲ್ಲಿಗೆ ಬಂದಿರುವ ಉದ್ದೇಶವೇನೆಂದು ತಿಳಿಯಬಹುದೇ? ಬ್ರಹ್ಮದೇವ, ಹಯಗ್ರೀವನೆಂಬ ಅಸುರನು ತನ್ನ ಸಾಮರ್ಥ್ಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ. ಆತನ ಉಪಟಳ ಮಿತಿಮೀರಿದೆ. ಸೃಷ್ಟಿಯ ರಹಸ್ಯವನ್ನು, ಹುಟ್ಟಿನ ಉದ್ದೇಶವನ್ನು, ಕರ್ಮಕಾಲದ ಪರಿಣಾಮಗಳನ್ನು ತಿಳಿಯಲು ಭೂಮಿಯ ಮೇಲಿನ ಒಂದೇ ಶಕ್ತಿ ಎಂದರೆ ಅದು ಜ್ಞಾನ. ಆ ಜ್ಞಾನವನ್ನೇ ನಾಶ ಮಾಡುತ್ತೇನೆಂದು ಆತ ಪಣತೊಟ್ಟಿದ್ದಾನೆ. ಇದರಿಂದ ಉಂಟಾಗುವ ಅನಾಹುತವನ್ನು ಈಗ ನೀವೇ ತಡೆಯಬೇಕಿದೆ ಬ್ರಹ್ಮದೇವ. ಸಂಚಾಲನೆ ನನ್ನ ಕರ್ಮವಲ್ಲವಲ್ಲ ವಿಷ್ಣುದೇವ, ಅದರ ಹೊಣೆ ನಿನ್ನದೇ ಅಲ್ಲವೇ? ಅದಕ್ಕೆ ಶಕ್ತನೂ ನೀನೇ ಅಲ್ಲವೇ? ಸೃಷ್ಟಿಯ ಸೂಕ್ಷ್ಮಗಳ ಸಮತೋಲನವನ್ನು ಕಾಪಾಡಲು ಆ ಹಯಗ್ರೀವ ಅಡ್ಡಿಯಾಗಿದ್ದಾನೆ. ಅದೇ ಕಾರಣಕ್ಕೆ ಅವನ ಯೋಜನೆಗಳನ್ನು ವಿಫಲ ಮಾಡಲು, ಅವನನ್ನು ತಡೆಯಲು ಒಂದು ಉಪಾಯವಿದೆ. ಅದರ ನಿಮಿತ್ತವಾಗಿಯೇ ನಾನಿಲ್ಲಿಗೆ ಬಂದಿದ್ದೇನೆ. ಈ ವಿಚಾರದಲ್ಲಿ ನಾನು ಇನ್ನೇನನ್ನೂ ಮಾಡಲು ಸಾಧ್ಯವಿಲ್ಲವೆಂದು ನನಗೆ ಅನಿಸುತ್ತಿದೆ. ಸೃಷ್ಟಿಯ ಹೊರತಾಗಿ ನಾನು ಇನ್ನೇನನ್ನು ಮಾಡಲು ಸಾಧ್ಯ? ಬ್ರಹ್ಮದೇವ, ನೀವು ಭೂಮಿಯಲ್ಲಿ ಇನ್ನೊಂದು ಶಕ್ತಿಯನ್ನು ಸೃಷ್ಟಿಸುವ ಅಗತ್ಯವಿದೆ. ನಾನು ಸೃಷ್ಟಿಸುವ ಯಾವ ಶಕ್ತಿಯು ಮುಂದೆ ನಡೆಯುವ ಅಪಾಯವನ್ನು ತಡೆಯಬಲ್ಲದು ವಿಷ್ಣುದೇವ?